ಎಲ್ರಿಗೂ ನಮಸ್ಕಾರ. ಈಗ ನಾವು ಈ ವಿಡಿಯೋಲಿ ಎಂಪ್ಲಾಯಿ GIS ಗೆ ಹೇಗೆ ಅಪ್ಲೈ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ವೆಬ್ ಬ್ರೌಸರ್ಗೆ ಹೋಗಿ KJID ಲಾಗಿನ್ಗೆ ಲಾಗಿನ್ ಆಗಿ ಇಲ್ಲಿ ನೀವು ಇಂಗ್ಲೀಷ್ ಬೇಕಾದರೆ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಬೋದು, ಕನ್ನಡ ಬೇಕಾದರೆ ಕನ್ನಡ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಮಾಡಿ ಇಲ್ಲಿ KJID ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆ ಎಂಪ್ಲಾಯಿದು KJID ನಂಬರ್ ಏನಿದೆ ಆ KJID ನಂಬರ್ ಎಂಟರ್ ಮಾಡಿ ಮೊಬೈಲ್ ನಂಬರ್ ಆಟೋಮ್ಯಾಟಿಕ್ ಆಗಿ ಫೆಚ್ ಆಗುತ್ತೆ. ಆ ಫೆಚ್ ಆಗಿರೋ ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. ಇಲ್ಲಿ ಜನರೇಟ್ OTP ಅಂತ ಕ್ಲಿಕ್ ಮಾಡಿ ಆ ರಿಜಿಸ್ಟರ್ ನಂಬರ್ಗೆ ಒಂದು OTP ಹೋಗುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡಿ, OTP ಎಂಟರ್ ಮಾಡಿ ಇಲ್ಲಿ ಕ್ಯಾಪ್ಚಾ ಏನಿದೆ ಆ ಕ್ಯಾಪ್ಚಾನ ಇಲ್ಲಿ ಎಂಟರ್ ಮಾಡಬೇಕು. ಕ್ಯಾಪ್ಚಾ ಎಂಟರ್ ಮಾಡಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಂಪ್ಲಾಯಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಎಂಪ್ಲಾಯಿ ಅಂತ ಸೆಲೆಕ್ಟ್ ಮಾಡಿ ಸ್ವಿಚ್ ಕ್ಯಾಟಗರಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ವೆಲ್ಕಮ್ ಪೇಜ್ ಡಿಸ್ಪ್ಲೇ ಆಗುತ್ತೆ. ಆ ವೆಲ್ಕಮ್ ಪೇಜ್ ಡಿಸ್ಪ್ಲೇ ಆದಾಗ ನೀವಿಲ್ಲಿ ಗ್ರೂಪ್ ಇನ್ಸೂರೆನ್ಸ್ ಕ್ಲೇಮ್ಸಲ್ಲಿ ಅಪ್ಲೈ ಫಾರ್ ಗ್ರೂಪ್ ಇನ್ಸೂರೆನ್ಸ್ ಕ್ಲೇಮ್ಸ್ ಅಂತ ಬರುತ್ತೆ. ಆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಕ್ಲೈಮ್ ಟೈಪ್ ಆಪ್ಷನ್ ಸಿಗುತ್ತೆ. ಕ್ಲೈಮ್ ಟೈಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸಬ್ ಟೈಪ್ ಆಟೋಮೆಟಿಕ್ ಆಗಿ ಇರುತ್ತೆ. ಇಲ್ಲಿ ನೀವು ಏನು ಅಪ್ಲೋಡ್ ಮಾಡಬೇಕು ಅಂದರೆ Form 3 ಒಂದು ಫಾರ್ಮ್ ಅಪ್ಲೋಡ್ ಮಾಡಬೇಕಾಗತ್ತೆ. ಈ Form 3 ನಿಮಗೆ ಇಲ್ಲೇ ಇರುತ್ತೆ, ಡೌನ್ಲೋಡ್ Form 3 ಅನ್ನೋದು. ಇಲ್ಲಿ ನೀವು ಅದನ್ನು ಡೌನ್ಲೋಡ್ ಮಾಡಬೇಕು. ಡೌನ್ಲೋಡ್ ಮಾಡಿದ ನಂತರ ಇದನ್ನು ಪ್ರಿಂಟ್ ತೊಗೊಂಡು ಅವ್ರದ್ದು ಡೆಸಿಗ್ನೇಷನ್ ಮತ್ತು ಸಿಗ್ನೇಚರ್ ಏನಿದೆ ಎಂಪ್ಲಾಯಿದು ಇಲ್ಲಿ ಹಾಕಿ ಅವ್ರು ಮತ್ತೆ ಸೈನ್ ಡಾಕ್ಯುಮೆಂಟ್ಸ್ನ PDF ಮಾಡ್ಕೋಬೇಕು. ಆ PDF ಮಾಡಿಕೊಂಡು ಮತ್ತೆ ಅವರು ಲಾಗಿನ್ ಆಗಿ ಇಲ್ಲಿ ಚೂಸ್ ಫೈಲಲ್ಲಿ ಏನಿದೆ ಆ ಡಾಕ್ಯುಮೆಂಟ್ನ ಇಲ್ಲಿ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡ್ತಾರೆ. ಸಬ್ಮಿಟ್ ಮಾಡಿದ್ಮೇಲೆ ಇಲ್ಲಿ ಅಪ್ಲಿಕೇಶನ್ನು GIS ಕ್ಲೇಮ್ಸ್ಗೆ ಅವ್ರಿಗೆ ಏನು ಅಪ್ಲೈ ಮಾಡಿರ್ತಾರೆ ಅದು ಸಬ್ಮಿಟ್ ಆಗುತ್ತೆ.